ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೊದಲ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ತಮ್ಮ ವಾಕ್ಚಾತುರ್ಯದಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮತ್ತೆ ಎರಡು ಗ್ರಾಮ ಪಂಚಾಯಿತಿಗಳು ಬಿಜೆಪಿ ತೆಕ್ಕೆಗೆ ದೇವನಹಳ್ಳಿಯಲ್ಲಿ ಗೃಹಜ್ಯೋತಿ ಯೋಜನೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರಿಂದ ಚಾಲನೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧದ ಆರೋಪಗಳಿಗೆ ಕೋಲಾರದಲ್ಲಿ ಸಚಿವ ಬೈರತಿ ಸುರೇಶ್ ತಮ್ಮದೇ ಆದ ಶೈಲಿನಲ್ಲಿ ತಿರುಗೇಟು ನಮಸ್ಕಾರ ಎಂಎಂ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಕವನಶ್ರೀ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಪ್ರಥಮ ಪದವಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿದ್ಯಾರ್ಥಿಗಳನ್ನು ಕುರಿತು ತಮ್ಮದೇ ವಾಕ್ಚಾತುರ್ಯದಿಂದ ಆಕರ್ಷಿಸಿದರು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2023-24 ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ರಾಷ್ಟ್ರೀಯ ಸೇವಾ ಯೋಜನೆ ರೆಡ್ ಕ್ರಾಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಇತರೆ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಅವರ ಶೈಲಿಯಲ್ಲಿ ಮೋಟಿವೇಶನಲ್ ಸ್ಪೀಚ್ ಕೊಟ್ಟು ಅಲ್ಲಲ್ಲಿ ಸಿನಿಮಾ ಡೈಲಾಗ್ ಹೊಡೆದು ವಿದ್ಯಾರ್ಥಿಗಳ ಗಮನ ಸೆಳೆದರು ಚಿಂತೆಗಿಂತ ಚಿರತೆ ಪವರ್ಫುಲ್ ಚಿಂತೆಗಿಂತ ಚಿರತೆ ವೇಗವಾಗಿ ಓಡ್ತಿರುತ್ತೆ ಇನ್ನೇನು ಚಿರತೆ ಜಿಂಕೆನ ಇಟ್ಕೊಳ್ತು ಅನ್ನೋಷ್ಟಕ್ಕೆ ಚಿರತೆ ಸುಸ್ತಾಗ್ಬಿಟ್ಟು ಬಿಡುತ್ತೆ ಜಿಂಕೆ ಎಸ್ಕೇಪ್ ಆಗುತ್ತೆ ಅರೆ ಕಡಿಮೆ ತಾಕತ್ತಿರೋ ಜಿಂಕೆ ಗೆದ್ದುಬಿಡ್ತು ಜಾಸ್ತಿ ತಾಕತ್ತಿರೋ ಚಿರತೆ ಸೋತೋಯ್ತು ಮಗ ಚಿರತೆ ಓಡ್ತಾ ಇರೋದು ಊಟಕ್ಕೆ ಜಿಂಕೆ ಓಡ್ತಾ ಇರೋದು ಬದುಕೊಳ್ಳಕ್ಕೆ ಲೈಫ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಸಿಗುತ್ತೆ ನನ್ನ ಸರ್ವೈವಲ್ ಆಗಿತ್ತು ಪರಿಶ್ರಮ ನೀಟ್ ಅಕಾಡೆಮಿ ನೆನಪಿರ್ಲಿ ಕರ್ನಾಟಕದಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ಅಲ್ಲಿ ಒಬ್ಬ ಕನ್ನಡದ ಹುಡುಗನೂ ಸಕ್ಸಸ್ ಆಗಕ್ಕಾಗಿರಲಿಲ್ಲ ಯಾಕಂದ್ರೆ ಇರೋದೇ 4-5 ಸಾವಿರ ಜನ ಅದಕ್ಕೆ ಕೋಚಿಂಗ್ ಬರೋದು ಅದಕ್ಕೆ 100 ಇನ್ಸ್ಟಿಟ್ಯೂಷನ್ ಎಲ್ಲ ಪಕ್ಕ ಸ್ಟೇಟ್ ಅವರು ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ರಾಜಸ್ಥಾನ ಕರ್ನಾಟಕದವ್ರು 8 ಜನ ಸ್ಟಾರ್ಟ್ ಮಾಡಕ್ಕೆ ಹೋಗಿ ಅದ್ರಲ್ಲಿ ಫೇಲ್ ಆದ್ರು ಅಂತ ಫೀಲ್ಡ್ ನಾನು ಹೋದೆ ತುಂಬಾ ಜನ ಹೇಳಿದ್ರು ನೀನು ತಪ್ಪು ಮಾಡ್ತಿದ್ಯಾ ಲಾಸ್ ಆಗಿ ಹೋಗ್ತೀಯ ಅಂತ ನಾನು ಅಂತ ಫೀಲ್ಡ್ ಹೋದೆ ಇವತ್ತ ಎಲ್ಲ ಇನ್ಸ್ಟಿಟ್ಯೂಷನ್ ಸ್ಟ್ರೆಂತ್ ಗಿಂತ ನನ್ನ ಸ್ಟ್ರೆಂತ್ 100 ಜಾಸ್ತಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲರೂ ಆಗಲ್ಲ ಆಗಲ್ಲ ಅಂದ್ರೆ ಅದಕ್ಕೆ ಕೈ ಹಾಕು ನಿಜವಾಗ್ಲೂ ಗೆದ್ದು ಬಿಡ್ತೀಯ ನೀನ್ ರಿಸ್ಕ್ ಮಾಡಬೇಡ ಕಂಪೇರ್ ಬಹಳಷ್ಟು ಜನ ಕೇಳ್ತಿರ್ತಾರೆ ತುಂಬಾ ಜನ ಹುಡುಗ ಹುಡುಗಿರು ಅಣ್ಣ ಲೈಫ್ ಅಲ್ಲಿ ಏನೋ ಅಚೀವ್ ಮಾಡ್ಬೇಕು ನೋಡಿ ಬ್ರದರ್ ಪ್ಲೀಸ್ ಕಾನ್ಸಂಟ್ರೇಟ್ ದೀಸ್ 3 ಇಯರ್ಸ್ ಲೈಫ್ ಅಲ್ಲಿ ಯಾರಿಗೆ ಯಾರು ಆಗಲ್ಲ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಗಟ್ಟಿಯಾಗಿದ್ದಾಗಲೇ ಸೆಟ್ಲ್ ಆಗಿ ಅವ್ರು ಗಟ್ಟಿಯಾಗಿದ್ದಾಗಲೇ ಸೆಟ್ಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟು ಸುಲಭ ಅಲ್ಲ ನಿಮ್ಮನ್ನ ಯಾರು ಕೈ ಹಿಡಿಯಲ್ಲ ಬಡವ್ರ ಮನೆ ಹುಡುಗಿನ ಯಾಕೋ ದೊಡ್ಡಮ್ಮ ಚಿಕ್ಕಮ್ಮ ಕರೆದು ದಸರಾ ರಜಕ್ಕೆ ಒಂದು ವಾರ ಇಟ್ಕೊಂಡು ಹೊಸ ಬಟ್ಟೆ ಕೊಡ್ಸಲ್ಲ ಶ್ರೀಮಂತರ ಮನೆ ಹುಡುಗಿನಾದ್ರೆ ದೊಡ್ಡಮ್ಮ ಕರೀತಾಳೆ ದಸರಾ ರಜಕ್ಕೆ ಇಟ್ಕೊಂತಾಳೆ ಬಟ್ಟೆ ಕೊಡ್ಸಿ ನಿಮ್ಮ ಅಪ್ಪ ಹೇಳು ಅಂಟಿ ಕೊಡ್ಸಿದ್ರು ಅಂತ ಯಾಕಂದ್ರೆ ಆ ಬೇಸಿಗೆ ರಸ್ತಲ್ಲಿ ಇವ್ರ ಮಗಳು ಅಲ್ಲಿ ಹೋಗ್ತಾಳಲ್ಲ ಅದು ಇನ್ವೆಸ್ಟ್ಮೆಂಟ್ ಯಾಕೋ ಬಡವ್ರ ಮನೆ ಹುಡುಗಿರನ್ನ ಬಡವ್ರ ಮನೆ ಹುಡುಗರನ್ನ ನೆಂಟ್ರು ಕರ್ಕೊಂಡು ಹೊಸ ಬಟ್ಟೆ ಕೊಡಿಸಿ ಊಟ ಮಾಡಿ ಕಳ್ಸಲ್ಲ ಎಲ್ಲ ಎಕ್ಸ್ಪೆಕ್ಟೇಷನ್ ತುಂಬಾ ಜನ ಕೆಲವರು ಬಿಬಿಎಂ ಅವ್ರು ಕೇಳಿದ್ರು ಅಣ್ಣ ನಾನು ಬಿಸ್ನೆಸ್ ಮಾಡ್ಬೇಕು ಸಕ್ಸಸ್ ಆಗ್ಬೇಕು ಅಂದ್ರೆ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ನಿನ್ ಬಿಸ್ನೆಸ್ ಬಗ್ಗೆ ನೀನ್ ಯೋಚನೆ ಮಾಡು ಬಟ್ ತುಂಬಾ ಜನ ಹೇಳಿದ್ರು ತುಂಬಾ ಜನ ಕೆಲವು ಥಾಟ್ ಪ್ರೋಸೆಸ್ ಇಂದ ಆಚೆ ಬನ್ನಿ ಸರ್ ಲೈಫ್ ಅಲ್ಲಿ ನನ್ನ ಕೆಲವರೆಲ್ಲ ಹೇಳಿದ್ರು ಪ್ರದೀಪ್ ಆಗ್ಲೇ ನಾನು ಹತ್ತತ್ರ ಫಾರ್ ಯುವರ್ ಇನ್ಫಾರ್ಮೇಶನ್ ಬ್ರದರ್ ಈ ವರ್ಷ 20,000 ಜನ ಮಕ್ಕಳಿಗೆ ಬಟ್ಟೆ 60,000 ಮನೆಗಳಿಗೆ ಸೀರೆ ನಿಮ್ಗೆಲ್ಲ ಸ್ಕಾಲರ್ಶಿಪ್ ಟೆಂತ್ ಮಕ್ಕಳಿಗೆ ಎಕ್ಸಾಮ್ ಫ್ರೀ ನೀಟ್ ಸಿ ಇ ಟಿ ಕೋಚಿಂಗು ಮತ್ತೆ ಬಡ ಮಕ್ಕಳಿಗೆ ಹಿಂದುಳಿದವ್ರಿಗೆ 1,000 ಮತ್ತೆ ಸ್ಪೆಷಲ್ ಸ್ಕಾಲರ್ಶಿಪ್ 10 ಕೋಟಿ ರೂಪಾಯಿ ನಾನು ಖರ್ಚು ಮಾಡ್ತೀನಿ ವರ್ಷಕ್ಕೆ ಯಾವುದೇ ಚುನಾವಣೆ ಇಲ್ಲ ಭಗವಂತ ನನಗೆ ಕೊಟ್ಟಿದ್ದಾನೆ ನಾನು ಖರ್ಚು ಮಾಡ್ತಿದ್ದೀನಿ ನಾನು ನೀಟ್ ಅಕಾಡೆಮಿಲಿ ಯಾಕೆ ಇದೆಲ್ಲ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಬ್ರದರ್ ನಾವು ನಾಳೆ ನೀವು ಸ್ಟ್ರಗಲ್ ಇಂದ ಹೋಗ್ತೀರಾ ಕಷ್ಟಪಟ್ಟು ಹೋಗ್ತೀರಾ ನಾಳೆ ಗೆದ್ದಾಗ ಒಂದು 4 ಜನಕ್ಕೆ ಸಹಾಯ ಮಾಡಬೇಕು ಮಗ ಮನುಷ್ಯನ್ನ ನನ್ನನ್ನು ಕಾಪಾಡಿರೋದು ನಮ್ಮ ಅಪ್ಪ ಅಮ್ಮನ ಒಳ್ಳೆತನ ನಿಮ್ಮನ್ನು ಕಾಪಾಡೋದು ನಿಮ್ಮ ಅಪ್ಪ ಅಮ್ಮನ ಒಳ್ಳೆತನ ಸೊ ನಿಮ್ಮ ತಂದೆ ತಾಯಿ ಯಾವತ್ತೂ ಚಿರಋಣಿಯಾಗಿರಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಎಜುಕೇಶನ್ ರೆವಲ್ಯೂಷನ್ ಮಾಡೋಣ ಈ ಸಲ 10th ಅಲ್ಲಿ ಪಿ ಯು ಸಿಯಲ್ಲಿ ನಂಬರ್ ಆಫ್ ಡಿಸ್ಟಿಂಕ್ಷನ್ ಜಾಸ್ತಿ ಮಾಡ್ತೀನಿ
ಡಿಗ್ರಿ ಕಾಲೇಜಲ್ಲಿ ಓದಿನಾಗಿದ್ದೀನಿ ಹೀಗಾಗ್ಲೇ ಹಿರಿಯ ಹೆಸರಲ್ಲಿ ನಮ್ಮ ಕೆಬಿ ಪಿಳ್ಳ ಇವರೆಲ್ಲ ನೋಡ್ರಿ ಈ ಸಮಸ್ಯೆಗಳ ಕಟ್ಟಕ್ಕೆ ದುಡಿದಂತ ಶಾಸಕರಿ ಅವರನ್ನೆಲ್ಲ ಮರ್ತೋಗಬಾರದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಒಂದು 50 100 ವರ್ಷಕ್ಕೆ ನಾನು ಇರಲ್ಲ ರೀ ಯಾವನು ಇನ್ನೊಬ್ಬ ಬರ್ತಾನೆ ಅವತ್ತ ಅವನು ಬಾಯಲ್ಲಿ ಬರಬೇಕಲ್ಲ ಪ್ರದೀಪ್ ಈಶ್ವರ ಅಂತ ಬರಬೇಕಲ್ಲ ಲೀಗಸಿ ಸೆಟ್ ಮಾಡಬೇಕಲ್ಲ ದಯವಿಟ್ಟು ಇನ್ನ ಎಲ್ಲ ಹುಡುಗರು ಹೇಳ್ತೀನಿ ದಯವಿಟ್ಟು ನೀವು ನಿಮ್ಮ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಯಾವ ಗಲಾಟೆಗಳಿಗೂ ಹೋಗಬೇಡಿ ಲೋಕಲ್ ರಾಜಕಾರಣಿಗಳಿಂದ ಸುತ್ತಬೇಡಿ ನಾನು ಕೈ ಮುಗಿದು ಹೇಳ್ತೀನಿ ಕೆರಿಯರ್ ಹಾಳಾಗಿ ಬಿಡುತ್ತೆ ನಾನು ತುಂಬಾ ಜನ ಪೊಲೀಸ್ ಸ್ಟೇಷನ್ ಗೆ ಸ್ಟೂಡೆಂಟ್ಸ್ ಯಾರಾದರೂ ಎಫ್ಐಆರ್ ಹಾಕ್ತಿದ್ರೆ ನಾನು ಇಮಿಡಿಯೇಟ್ ಆಗಿ ಹೇಳಿದಿನಿ ಸರ್ ಬಿಲೋ 25 ಇಯರ್ಸ್ ಹುಡುಗರದ್ದು ಹುಡುಗಿರ್ದೆ ಎಫ್ಐಆರ್ ಬಂದ್ರೆ ಇಮಿಡಿಯೇಟ್ ಆಗಿ ನಾನು ಗಮನಕ್ಕೆ ತಗೋಬನ್ನಿ ಅವ್ರ ಕ್ವಾಲಿಫಿಕೇಶನ್ ನೋಡ್ತಾ ಇದ್ದೀನಿ ಒಂದು ಎಫ್ಐಆರ್ ಬುಕ್ ಆದ್ರೆ ಕೆರಿಯರ್ ಹಾಳಾಗೋಗ್ಬಿಡುತ್ತೆ ನಾಳೆ ಗೌರ್ಮೆಂಟ್ ಕೆಲಸ ಹೋಲ್ಡ್ ಮಾಡ್ಬಿಡ್ತಾರೆ ನಾಳೆ ನೀನು ಏನು ಪಾಸ್ ಮಾಡಿದ್ರು ಅದೊಂದು ಎಫ್ಐಆರ್ ನಿನ್ನ ನಿಲ್ಲಿಸ್ಬಿಡುತ್ತೆ ನಾನು ಇವತ್ತು ಎಜುಕೇಟೆಡ್ ಹುಡುಗರದ್ದು ಎಫ್ಐಆರ್ ಆಗೋಗಿ ಎಷ್ಟು ತಡಿತಾ ಇದ್ದೀನೋ ಸರ್ ಲೈಫ್ ಹಾಳಾಗೋಗ್ಬಿಡುತ್ತೆ ಸರ್ ಏನೋ ಊರಲ್ಲಿ ಗಲಾಟೆಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಮಸ್ಯೆ ಮಾಡ್ಕೊಂತಾರೆ ಆ ಮೂಮೆಂಟ್ ಅಲ್ಲಿ ಕೋಪ ಇರುತ್ತೆ ಬಟ್ ಆದ್ರೆ ಒಂದು ವಾರ ಆದ್ಮೇಲೆ ಗೊತ್ತಾಗುತ್ತೆ ತಪ್ಪು ಮಾಡಿದ್ವಿ ಅಂತ ಅವತ್ತು ನಿಮ್ಮ ಕೆರಿಯರ್ ಆಗುತ್ತೆ ಯಾರು ಬರಲ್ಲ ಸೋ ಆ ಕಾರಣಕ್ಕೆ ನೋಡ್ರ ನಿಮ್ಗೆ ಯಾರು ಇಷ್ಟ ಆದ್ರೆ ಯಾವ ಲೀಡರ್ ಇಷ್ಟ ಆದ್ರೆ ಎಲೆಕ್ಷನ್ ಬಂದಾಗ ಒಂದಿನ ಅವ್ರಿಗೋಸ್ಕರ ಸುತ್ತಾಡಿ ಇಷ್ಟ ಆದ್ರೆ 4 ಜನಕ್ಕೆ ಹೇಳಿ ವೋಟ್ ಹಾಕ್ಸಿ ಬಟ್ ಅವ್ರನ್ನ ನಂಬ್ಕೊಂಡು ಹೋಗ್ಬೇಡ್ರು ನೀವು ನನ್ನನ್ನು ನಂಬೇಡಿ ಯಾರನ್ನೂ ನಂಬೇಡಿ ಬ್ರದರ್ ಎಲ್ಲರೂ ನೋಡಿ ಅವ್ರವ್ರ ಲೆವೆಲ್ಗೆ ಅವ್ರವ್ರ ಸ್ವಾರ್ಥಿಗಳು ಬ್ರದರ್ ನಾನು ತುಂಬಾ ವಾಸ್ತವದಲ್ಲಿ ನಿಮ್ಮನ್ನು ಮೋಟಿವೇಟ್ ಮಾಡ್ತಿದ್ದೀನಿ ಚೆನ್ನಾಗಿ ಓದಿ ಡಿಗ್ರಿ ಮುಗಿದ ತಕ್ಷಣ ಈಗ ಫೈನಲ್ ಇಯರ್ ಅಲ್ಲಿ ಇರೋರಿಗೆ ಸರ್ ಫೈನಲ್ ಇಯರ್ ಅಲ್ಲಿ ಇರೋರಿಗೆ ಐಎಎಸ್ ಕೆಎಸ್ ಕೋಚಿಂಗ್ ಸೆಂಟರ್ ದಯವಿಟ್ಟು ಎನ್ರೋಲ್ ಆಗಿ ಸಂಡೇ ಸಂಡೇ ಟಿಫನ್ ಊಟ ನಾನೇ ಕೊಡ್ತೀನಿ ಟಾಪ್ ಟೀಚರ್ಸ್ ಕಾರ್ಯಕ್ರಮದಲ್ಲಿ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ, ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಯ್ಯ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಮುನಿರಾಜು, ಡ್ಯಾನ್ಸ್ ಶೀನು, ಡಾಕ್ಟರ್ ಶಫಿ ಅಹಮದ್ ಕಾಲೇಜಿನ ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ 2ನೇ ಅವಧಿಯ ಚುನಾವಣೆ ನಡೆಯುತ್ತಿದ್ದು ಮತ್ತೆ 2 ಪಂಚಾಯಿತಿಗಳು ಬಿಜೆಪಿ ತೆಕ್ಕೆಗೆ ಬಂದಿದೆ. ಇದರಿಂದ ಬಿಜೆಪಿಯ ಗೆಲುವಿನ ನಾಗಾಲೋಟ ಮುಂದುವರೆದಿದೆ. ಡಾಕ್ಟರ್ ಸುಧಾಕರ್ಗೆ, ಕೇಶವ ರೆಡ್ಡಿಗೆ, ಡಾಕ್ಟರ್ ಸುಧಾಕರ್ಗೆ, ಬಿಜೆಪಿಗೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ಇಂದು ಸಹ ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರಿಗೆ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ದಕ್ಕಿಸಿಕೊಂಡ್ರು. ಇನ್ನು ಮಾಜಿ ಶಾಸಕ ಸುಧಾಕರ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ನಮ್ಗೆ ಭಾಳ ಸಂತೋಷ ಆಗಿದೆ. ನಮ್ಮ ಮೆಂಬರ್ಸು ಪಂಚಾಯತಿಯ ಸದಸ್ಯರುಗಳೆಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಲು ಭಾರಿ ಶ್ರಮ ಪಟ್ಟಿದ್ದಾರೆ. ಇದರಿಂದ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರು ಸಹಕಾರ ಕೂಡ ಇದೆ. ಅದರಿಂದ ಮುಂದೆ ಪಂಚಾಯತಿ ಅಭಿವೃದ್ಧಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಳ್ಳೋಂಥ ಜವಾಬ್ದಾರಿ ನನ್ನ ಕೊಟ್ಟಿದ್ದು ಅಭಿವೃದ್ಧಿ ಪಡಿಸ್ಕೊಂಡು ಏನೆಲ್ಲ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಾ? ಒಳ್ಳೆಯ ಮೂಲಭೂತ ಸೌಕರ್ಯಗಳು ತಂದು ಒಳ್ಳೆ ಅಭಿವೃದ್ಧಿ ಮಾಡಿ ಪಂಚಾಯತಿನ 1ನೇ ಸ್ಥಾನಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಟ್ ಆದರೆ BJP ಎಲ್ಲ ಕಡೆ BJP ಬರ್ತಿದೆ, ಏನು ಅನಿಸುತ್ತೆ? ನಮ್ಮ BJPಯಿಂದನೇ ಅಭಿವೃದ್ಧಿ ಜಾಸ್ತಿ ನಮಗೆ ಆಗಿರೋದು, ನಮ್ಮ ಸುಧಾಕರಣ ಕಡೆಯಿಂದನೇ. ಅದರಿಂದ ನಾವು ಸುಧಾಕರಣ ಕಡೆ ಇವತ್ತು ನಾವು ಅಗಲೂರ್ಗಿ ಪಂಚಾಯತಿಯಲ್ಲಿ ಏನು ನಾವು ಸದಸ್ಯರಿದ್ವಿ, ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೀತು, ಅದರಲ್ಲಿ ನಾವು ನರಸಿಂಹಪ್ಪ ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷರು ಮಾಡಿದ್ದೀವಿ, ರಾಜಮ್ಮ ಅಂತ ಹೇಳ್ಬಿಟ್ಟು ಅವ್ರನ್ನೂ ಉಪಾಧ್ಯಕ್ಷರು ಮಾಡಿದ್ದೀವಿ. ಅವರು ಇಷ್ಟು ಎಲ್ಲರೂ ಸಹ ಬೆಂಬಲ ಕೊಟ್ಟಿದ್ದಾರೆ. ಇವರೆಲ್ಲರೂ BJPಯಿಂದ ಗೆದ್ದಂಥ ಮೆಂಬರ್ಸು, ಅವರು ಇದಕ್ಕೆ ಸಾಥ್ ಕೊಟ್ಟು ನಡೆಸ್ಕೊಂಡು ಹೋಗಿದ್ದೀವಿ. ಇನ್ನು ಮುಂದೆ ಸಹ ಇದೇ ಮುಂಬರುವ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಇದು ZP ಆಗ್ಬೋದು, ತಾಲೂಕು ಪಂಚಾಯತಿ ಆಗ್ಬೋದು, ಎಲ್ಲ MP ಎಲೆಕ್ಷನ್ಗೂ ಎಲ್ಲದಕ್ಕೂ ನಾವು BJP ಇದೇ ಥರನೇ ಎಲ್ಲ ಕಡೆ ಒಗ್ಗಟ್ಟಾಗಿ ಶ್ರಮಪಟ್ಟು ದುಡಿದೀವಿ. ಇನ್ನು ಇದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರುಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು ಇಲ್ಲಿಯೂ ಸಹ BJPಯ ಜಯಬೇರಿ ನಾಗಾಲೋಟ ಮುಂದುವರೆದಿದೆ. ಮತ್ತಷ್ಟು ಮಾಜಿ ಶಾಸಕ ಸುಧಾಕರ್ ರವರನ್ನ ಬಲಗೊಳಿಸುವಲ್ಲಿ ಯಶಸ್ವಿಯಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಚುನಾವಣೆ ನಡೆಸದೆ BJPಗೆ ಜಯ ಅಂದಿದ್ದಾರೆ. ಇನ್ನು ಸ್ಥಳಕ್ಕೆ ಮಾಜಿ ಶಾಸಕ ಸುಧಾಕರ್ ಅವರ ತಂದೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ PN ಕೇಶವರೆಡ್ಡಿ ಭೇಟಿ ಕೊಟ್ಟು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಿಹಿ ತಿನ್ನಿಸಿ ಹರ್ಷ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನಲ್ಲಿಯೇ BJPಗೆ ಬಂದು ಸುಮಾರು ಒಂದು 15 ವರ್ಷ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ. ಒಳ್ಳೆಯ ಕೆಲಸಗಳು ಮಾಡಿ
ಒಳ್ಳೆ ಅನುಕೂಲಗಳನ್ನು ಮಾಡಿದ್ದೀವಿ, ಕ್ಷೇತ್ರಕ್ಕೆ ಬೇಕಾಗಿರ್ತಂಥ ಸೌಕರ್ಯಗಳನ್ನು ಮಾಡಿದ್ದೀವಿ, ರೋಡ್ಸ್ ಮಾಡಿಸಿದ್ದೀವಿ, ಹಾಸ್ಪಿಟಲ್ ತಂದಿದ್ದೀವಿ, ನೀರು ಕೊಟ್ಟಿದ್ದೀವಿ, ಇವೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಈ ಕ್ಷೇತ್ರದ ಜನಕ್ಕೆ. ಈ ಕ್ಷೇತ್ರದ ಜನಕ್ಕೆ ಕೆಲವು ಕಾರಣಗಳಿಂದ ಬೇರೆಯವರು ಬರಬೇಕಾಯಿತು, ಇಲ್ಲದ್ರೆ ನಾವೇ ಕಂಟಿನ್ಯೂ ಆಗ್ತಾಯಿದ್ವಿ. ಆಕಸ್ಮಿಕ ಇದು, ಯಾಕೆಂದರೆ ಇವತ್ತು ನೋಡಿ ಏನಾಗಿದೆ, ಕೆ ಸಿ ವ್ಯಾಲ್ಯೂ ನಿಂತಿದೆ, ಎಚ್ ಎನ್ ವ್ಯಾಲ್ಯೂ ನೀರು ನಿಂತಿದೆ. ಇದಕ್ಕೆ ಕಾರಣ ಯಾರು, ಏನು, ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಘೋಷಣೆಗಳೇನು, ಇದರಿಂದ ನಮಗೆ ತೊಂದರೆ ಆಯಿತು ಹೊರತು ಈ ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ಭದ್ರದ ಬುನಾದಿ ಆಗಿದೆ. ಏನು ಅಂತ ಇವತ್ತಿನ ದಿವಸ ನೋಡಿದ್ರೆ ಪಂಚಾಯತಿಗಳು ನೋಡಿ, ಗ್ರಾಮ ಪಂಚಾಯತಿಗಳು ಸುಮಾರು 30 ಅಮ್ಮಮ್ಮ ಅಂದರೆ ಒಂದು 5-6 ಪಂಚಾಯತಿ ಹೋಗ್ಬೋದು ಅವ್ರಿಗೆ, ಅಷ್ಟು ಬಿಟ್ಟರೆ ಏನು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಲೀಡ್ಸಿದ್ದಾರೆ ನಮಗೆ. ಪ್ರತಿಯೊಂದು ಪಂಚಾಯತಿನಲ್ಲಿ ಒಳ್ಳೆ ಕದಿಯಮರಾಗಿರ್ತಕ್ಕಂಥ ಪಂಚಾಯತಿ ನಮ್ಮ ಸದಸ್ಯರಾಗ್ಬೋದು, ಲೀಡ್ಸ್ ಆಗ್ಬಂದರು ಹಿಡಿದು ಸಾಧಿಸ್ತಾರೆ ಅಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಹೊರತು ನಾ ಇವರು ಬಂದು ಏನು ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. 3 ಒಂದು 5 ರೂಪಾಯಿ ಕೆಲಸ ಎಲ್ಲಾದರೂ ಗುದ್ದಲಿ ಪೂಜೆ ಮಾಡಿದಾರೆ ಇದ್ದರೆ ಹೇಳಿ, ಬರೀ ಮೊಬೈಲ್ಗಳು ಬರೀ ಪೇಪರ್ಗಳಲ್ಲಿ ಆ ಹ್ಞೂ ಅಂತ ಕೈಗಳು ತೀರಿಸೋದೊಂದು ಬಿಟ್ಟರೆ, ಡ್ರಾಮಾ ಒಂದು ಆಟ ಬಿಟ್ಟರೆ ಇನ್ನೇನಿದೆ ನೀವೇ ಹೇಳಿ ಪ್ರಶ್ನವರು. ಅದರಿಂದ ಮುಂದಿನ ದಿನಗಳಲ್ಲಿ ಅವನ ಕೈಯಲ್ಲಿ ಏನೂ ಆಗೋಲ್ಲ. ನಾವೇ ರಾಜಕೀಯ ಸರ್ಕಾರಕ್ಕೆ ಬರ್ತೀವಿ, ರಾಜಕೀಯ ಮಾಡ್ತೀವಿ, ಇದನ್ನು ಯಾವ ರೀತಿ ಇನ್ನೂ ಡೆವಲಪ್ ಮಾಡಿಬಿಡ್ತಕ್ಕಂಥ ಅವಕಾಶಗಳಿದೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮ ಈ ದಿನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಳು ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಪಂಚಾಯಿತಿಗಳು ಆಗಿದೆ, ಅದರಲ್ಲಿ ಹೆಚ್ಚಿನ ಪಂಚಾಯಿತಿಗಳು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಆಗಿದ್ದಾರೆ. ಈಗ ಇವತ್ತು ಆವಲಗುರ್ಕಿ ಗ್ರಾಮ ಪಂಚಾಯಿತಿ, ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಗಿದೆ. ಅಧ್ಯಕ್ಷರಾಗಿ ಹೊನ್ನೇನಹಳ್ಳಿಯ ಶ್ರೀಮತಿ ನಾಗವೇಣಮ್ಮನವರು, ಅದೇ ರೀತಿ ಉಪಾಧ್ಯಕ್ಷರಾಗಿ ಅರಕೆರೆಯ ಪರಿಶಿಷ್ಟ ಜಾತಿಯ ಜನಾಂಗದ ಬಾಲೂರವರು ನರಸಿಂಹಮೂರ್ತಿಯವರು ಬಾಲು ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಾವು ಇವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಇದು ಎಲ್ಲ ಸೇರಿ ಇವತ್ತು ಯುನಾನಿಮಸ್ ಆಗಿದೆ, ಚುನಾವಣೆ ನಡೆದಿಲ್ಲ. ಅದೇ ರೀತಿ ಇವತ್ತು ನಡೆದಂಥ 4 ಗ್ರಾಮ ಪಂಚಾಯಿತಿಗಳಲ್ಲಿ 6 ಗ್ರಾಮ ಪಂಚಾಯಿತಿ ಕೂಡ ಇವತ್ತು ಬಿ ಜೆ ಪಿ ಮಯ ಆಗಿದೆ, ಅದು ಕೂಡ ಯುನಾನಿಮಸ್ ಆಗಿದೆ. ಅದರ ಜೊತೆಗೆ ಅಗಲ್ಗುರ್ಕಿ ಕೂಡ ಈಗಾಗಲೇ ಆಗಿದೆ, ಅದು ಕೂಡ ಬಿ ಜೆ ಪಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿದ್ದಾರೆ. ಶ್ಯಾಮ್ಪುರ ಅದು ಆಗಿದೆ, ಅದು ಬಿ ಜೆ ಪಿ ಆಗಿದೆ. ಜೊತೆಗೆ ದಿಬ್ಬೂರಲ್ಲಿ ಕೂಡ ಒಂದು ಇದು ಚುನಾವಣೆ ಆಗಿದೆ. ಅಲ್ಲಿ ಅಧ್ಯಕ್ಷರದು ಮೀಸಲಾತಿಯನ್ನು ಏನು ಬಿ ಜೆ ಪಿಗೆ ಸಿಗಬಾರ್ದು ಅಂತೇಳಿ ಕಾಂಗ್ರೆಸ್ಸಲ್ಲಿ ಒಬ್ಬರೇ ಒಬ್ಬರು ಇದ್ದರು, ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಬಿ ಸಿ ಎಮ್ ಎ ಅಧ್ಯಕ್ಷರು ಅವರಾಗಿದ್ದಾರೆ, ಉಪಾಧ್ಯಕ್ಷರು ಬಿ ಜೆ ಪಿ ಆಗಿದೆ. ಸೊ ಹಂಗಾಗಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಏನು ಪತ್ರಿಕೆಗಳಲ್ಲಿ ಬರೆದಿತ್ತು, ಬಿ ಜೆ ಪಿ ನಾಗಾಲೋಟದಲ್ಲಿ ಮುಂದುವರಿತಾ ಇದೆ, 10 ಒಳಗಡೆ ಎಲ್ಲ ಮುಗೀತದೆ. ಬಹುಶಃ 11 ನಮ್ಮ ಡಾಕ್ಟರ್ ಸುಧಾಕರ್ ಅವರು ಒಂದು ಪ್ರೆಸ್ ಮೀಟ್ ಕರೆದು ನಮ್ಮದು ಎಷ್ಟಾಗಿದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನೆಲ್ಲ ಸನ್ಮಾನ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸ್ತೀವಿ, ಅವತ್ತು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ. ಕಲವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಗೃಹಜ್ಯೋತಿ ಯೋಜನೆಗೆ ಆಹಾರ ಸಚಿವ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿಯಪ್ಪ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಬೆಳಕನ್ನು ಕೊಡುವಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿ. ಉಚಿತ ಬೆಳಕು, ಸುಸ್ಥಿರ ಬದುಕು, ಸರ್ವರನ್ನು ಒಳಗೊಂಡ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಪರ ಅಭಿವೃದ್ಧಿ ನಮ್ಮ ಸರ್ಕಾರದ ಧ್ಯೇಯ. ನುಡಿದಂತೆ ನಡೆದಿದ್ದೇವೆ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸುವುದರ ಮೂಲಕ ಪ್ಲೇ ಕಾರ್ಡ್ಗಳನ್ನು ಅನಾವರಣಗೊಳಿಸಲಾಯಿತು. ಉಚಿತ ಗೃಹಜ್ಯೋತಿ, ಶೂನ್ಯ ವಿದ್ಯುತ್ ಬಿಲ್ ಅನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಚುನಾವಣೆ ಪೂರ್ವ ಕಾಂಗ್ರೆಸ್ ಪಕ್ಷ ಜನರಿಗೆ ಆಶ್ವಾಸನೆ ನೀಡಿದಂತೆ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಚಾಲ್ತಿಯಲ್ಲಿದೆ. ಯುವನಿಧಿ ಮಾತ್ರ ಡಿಸೆಂಬರ್ ತಿಂಗಳಲ್ಲಿ ನೀಡಲಿದ್ದೇವೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4,68,439 ಅರ್ಜಿದಾರರು ಅರ್ಜಿ ಸಲ್ಲಿಸಿದ್ದು 70%
ಸಾಕಷ್ಟು ಮಂದಿ ಅರ್ಹರಾಗಿದ್ದಾರೆ. ಇದಕ್ಕೆ ಕಾಲಮಿತಿ ಇಲ್ಲವಾಗಿದ್ದರಿಂದ ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಾಲ್ಕು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೀವಿ. ಇನ್ನು 1 ಡಿಸೆಂಬರ್ನಲ್ಲಿ ಯುವ ನಿಧಿ ಅನ್ನೋ ಕಾರ್ಯಕ್ರಮ ಶುರುವಾಗಿದೆ. ಯಾಕಂದರೆ ಅದನ್ನು ಮೊದಲೇ ಮಾಡುವಂತ 6 ತಿಂಗಳೊಳಗಡೆ ಯಾರು 2022-23 ಪದವೀಧರರಾಗಿದ್ದಾರೆ, ಡಿಪ್ಲೊಮಾ ಆಗಿದ್ದಾರೆ, ಅವರಿಗೆ ಕೆಲಸ ಸಿಗ್ತದೆ ಅನ್ನೋದು ನೋಡ್ತೀವಿ. ಡಿಸೆಂಬರ್ ಒಳಗಡೆ ಅವರಿಗೆ ಕೆಲಸ ಸಿಕ್ಕದೇ ಇದ್ದ ಕಾಲಕ್ಕೆ ಅವರಿಗೆ ಗ್ರ್ಯಾಜುಯೇಟ್ಸ್ಗೆ ನಾವು 3,000, ಡಿಪ್ಲೊಮಾವರೆಗೆ 1,500 ಅಂಥದ್ದನ್ನು 2 ವರ್ಷ ಕಾಲ ನಡೆಸ್ತೀವಿ ಅನ್ನೋ ವಿಷಯವನ್ನು ನಿಮಗೆ ತಿಳಿಸ್ತೀವಿ. ಈಗ ಮೊದಲನೇ ಗ್ಯಾರಂಟಿ ಶಕ್ತಿ ಕಾರ್ಯಕ್ರಮ ಸುಮಾರು 23-25 ಕೋಟಿ ತಾಯಂದಿರು ಬಸ್ ಪ್ರಯಾಣ ಮಾಡಿ. ಎರಡನೇ ಕಾರ್ಯಕ್ರಮ ನಾವು ಕೊಟ್ಟಂಥದ್ದು ಬಹಳ ಮುಖ್ಯವಾದಂಥದ್ದು ಈಗ ಅನ್ನಭಾಗ್ಯ. ಅನ್ನಭಾಗ್ಯ ಸುಮಾರು 1,28,00,000 ಕುಟುಂಬಗಳಿಗೆ ನಾವು ಹೋದ ವಾರಕ್ಕೆ 566 ಕೋಟಿ ರೂಪಾಯಿಗಳನ್ನು 1 ಕೋಟಿ ಕುಟುಂಬಗಳಿಗೆ 3,50,00,000 ಜನರಿಗೆ ಅವರವರ ಅಕೌಂಟಿಗೆ ಹಣವನ್ನು ಸಂದಾಯ ಮಾಡಿದ್ದೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ನಿಮಗೆ ಆಗಸ್ಟ್ 16ರಲ್ಲಿ ಜಾರಿ ಆಗ್ತದೆ, ಆದರೆ ನೋಂದಾವಣೆ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಈ ರೀತಿ ಒಟ್ಟಾರೆ ನಾವು 5 ಕಾರ್ಯಕ್ರಮವನ್ನು ಕೊಡುವಂಥ ಕಾಲದಲ್ಲಿ ಇದೊಂದು ಮಹತ್ತರವಾದ ಕಾರ್ಯಕ್ರಮ. ಬಹುತೇಕ ಈ ಕಾರ್ಯಕ್ರಮದಲ್ಲಿ 2,14,00,000 ನೋಂದಾವಣೆ ಆಗಿದ್ದಾರೆ. ಅದರಲ್ಲಿ 1,42,00,000 ಜನರಿಗೆ ಬಿಲ್ಲನ್ನು ಕಟ್ಟುವಂಥದ್ದಿಲ್ಲ ಅಂತ ಹೇಳಿದರೆ ಈಗಾಗಲೇ ಮಹಾಂತೇಶ್ ಅವರು ಸವಿಸ್ತಾರವಾಗಿ ಈ ವಿಷಯಗಳನ್ನು ನಿಮಗೆ ತಿಳಿಸಿದರೆ. ಈ ರೀತಿ 468,439 ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿರುವ ಗ್ರಾಹಕರ ಸಂಖ್ಯೆ 307,534. ಅಂದರೆ 90% ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ಯೋಜನೆ ಅರ್ಹರಾಗಿರುವುದು 69%. ಅವರಿಗೆ 72% ಜನಕ್ಕೆ ಇದರ ಅನುಕೂಲ ಸಿಗ್ತಾ ಇದೆ ಇವತ್ತಿಗೆ. ಜೊತೆಗೆ ನೋಂದಾವಣೆ ನಿಂತಿಲ್ಲ. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಎನ್, ಬೆಂಗಳೂರು ವಿದ್ಯುತ್ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ಮಹಂತೇಶ್ ಬೀಳಾಕಿ, ಮಾಜಿ ಶಾಸಕ ವೆಂಕಟರಮಣಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ, ಮುಖಂಡ ಸಿ ಜಗನ್ನಾಥ್ ಮತ್ತಿತರರು ಹಾಜರಿದ್ದರು. ಹರ್ಷ, ಪಿಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿ ಹಲವು ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸುತ್ತಿರುವ ಏಕೈಕ ಬೋರ್ವೆಲ್ ಅದುವೇ ನಿಮ್ಮ ಕಾವೇರಿ ಬೋರ್ವೆಲ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರಿಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಕೂಡ ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮಿಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಕೂಡ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ಅನ್ನದಾತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿಯೇ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಮತ್ತು ಇವೆಲ್ಲ ರಿಯಾಯಿತಿಗಳೊಂದಿಗೆ ಒಟ್ಟು ಮೊತ್ತದಲ್ಲಿ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ
ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ಮಾಜಿ ಸಿಎಂ HDK ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ. ಇದಕ್ಕೆ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯಿಸಿ ತಮ್ಮದೇ ದಾಟಿಯಲ್ಲಿ ಚಾಟಿ ಬೀಸಿದ್ರು. ನಮಗಿಲ್ಲ ಅವಶ್ಯಕತೆ, ಹೈಕಮಾಂಡ್ ಈಗಾಗಲೇ ಹೇಳಿದ್ದಾರೆ, ನಮ್ಗೆ ನೆಗ್ಲೆಕ್ಟ್ ಮಾಡಬೇಕು ಅವ್ರ ಸ್ಟೇಟ್ಮೆಂಟ್. ಬಟ್ಟೆವರಿಯಿಂದ ಮಾತಾಡೋ ಮಾತು ಬಗ್ಗೆ ನಾವು ಯಾವುದೇ ಪ್ರತಿಕ್ರಿಯೆ ಕೊಟ್ಟರೆ ಅದಕ್ಕೆ ಜನಗಳಿಗೆ ಬೆಲೆ ಕೊಡದಿರೋದಿಲ್ಲ. ಜನಗಳು ನಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ, ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಪ್ರತಿಪಕ್ಷದವರ ಈ ಚಿಲ್ಲರೆ ಮಾತುಗಳಿಗೆ ನಾವು ಉತ್ತರ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಜನಗಳ ಸೇವೆ ಮಾಡಬೇಕು ಆ ಕೆಲಸಗಳ ನಾವು. ಸರ್ಕಾರದ ಕುರಿತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆರೋಪಗಳಿಗೆ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ಪ್ರತಿಪಕ್ಷಗಳ ಚಿಲ್ಲರೆ ಮಾತಿಗೆ ಉತ್ತರ ನೀಡುವ ಅವಶ್ಯಕತೆ ಇಲ್ಲ, ಹೈಕಮಾಂಡ್ ಅವರ ಮಾತುಗಳನ್ನು ನೆಗ್ಲೆಕ್ಟ್ ಮಾಡಲು ಹೇಳಿದೆ, ಹೊಟ್ಟೆ ಹುರಿಯ ಮಾತಿಗೆ ನಾನು ಉತ್ತರಿಸಲ್ಲ, ವರ್ಗಾವಣೆ ಅನ್ನೋದು ದಂಧೆಯಲ್ಲ, ನಿತ್ಯ ನಿರಂತರ ಪ್ರಕ್ರಿಯೆ, ಹೊಸ ಸರ್ಕಾರಕ್ಕೆ ವರ್ಗಾವಣೆ ಮಾಡುವ ಅಧಿಕಾರ ಇಲ್ವ, ಹಳೆ ಅಧಿಕಾರಿಗಳನ್ನು ಇಟ್ಕೊಂಡು ಆಡಳಿತ ನಡೆಸಬೇಕ, ವರ್ಗಾವಣೆಯನ್ನು ದಂಧೆ ಅನ್ನೋದಾದ್ರೆ ಇಷ್ಟು ವರ್ಷ ಪ್ರತಿಪಕ್ಷಗಳು ದಂಧೆ ಮಾಡ್ತಿದ್ರ, ಕುಮಾರಸ್ವಾಮಿ ಆಧಾರ ಇಲ್ಲದೆ ಆರೋಪ ಮಾಡ್ತಿದ್ದಾರೆ. 135 ಶಾಸಕರನ್ನ ಕುಮಾರಸ್ವಾಮಿ ಅವರೇ ಆಯ್ಕೆ ಮಾಡಿದ್ದಾರಾ ಎಂದು ಚಾಟಿ ಬೀಸಿದ್ರು. ಖರ್ಗೆ ವಿರುದ್ಧ ಆರ್ಗ ಜ್ಞಾನೇಂದ್ರ ಆರೋಪ ಕುರಿತು ಮಾತನಾಡಿ, ಬಿಜೆಪಿ ಸಂಸ್ಕೃತಿ ಇರುವ ಪಕ್ಷ ಅಂತಾರೆ, ಆರ್ಗ ಜ್ಞಾನೇಂದ್ರ ಅವರ ಘನತೆ ಗಾಂಭೀರ್ಯ ಏನಾಗಬೇಕು, ಸೀನಿಯರ್ ಲೀಡರ್ ದಲಿತ ನಾಯಕರ ಬಣ್ಣದ ಬಗ್ಗೆ ಮಾತನಾಡಿದ್ರೆ ಹೀಯಾಳಿಸಿದ ಹಾಗೆ, ಅವರ ಮನಸ್ಥಿತಿ ಅವರ ಯೋಗ್ಯತೆ ತೋರಿಸುತ್ತೆ ಎಂದು ಕಿಡಿಕಾರಿದ್ರು. ಹೈಕಮಾಂಡ್ ಈಗಾಗಲೇ ಹೇಳಿದ್ದಾರೆ, ನಮ್ಗೆ ನೆಗ್ಲೆಕ್ಟ್ ಮಾಡಬೇಕು ಅವ್ರ ಸ್ಟೇಟ್ಮೆಂಟ್. ಬಟ್ಟೆವರಿಯಿಂದ ಮಾತಾಡೋಂಥ ಮಾತು ಬಗ್ಗೆ ನಾವು ಯಾವುದೇ ಪ್ರತಿಕ್ರಿಯೆ ಕೊಟ್ಟರೆ ಅದಕ್ಕೆ ಜನಗಳಿಗೆ ಬೆಲೆ ಕೊಡದಿರೋದಿಲ್ಲ. ಜನಗಳು ನಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ, ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ. ನಾವು ಪ್ರತಿಪಕ್ಷದವರ ಈ ಚಿಲ್ಲರೆ ಮಾತುಗಳಿಗೆ ನಾವು ಉತ್ತರ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಜನಗಳ ಸೇವೆ ಮಾಡಬೇಕು ಆ ಕೆಲಸಗಳನ್ನು ನಾವು ಪರಿಣಾಮಕಾರಿಯಾಗಿ. ವರ್ಗಾವಣೆ ವಿಚಾರದಲ್ಲಿ ಸಾಕಷ್ಟು ದಂಧೆ ನಡೀತಾ ಇದೆ, ಇದ್ರ ಬಗ್ಗೆ ವರ್ಗಾವಣೆ ಬಗ್ಗೆ ದಂಧೆ ಅನ್ನೋದು ಯಾವುದೇ ಹೊಸ ಸರ್ಕಾರ ಬಂದರೆ ವರ್ಗಾವಣೆ ನಡೆಯೋದು ನಿತ್ಯ ನಿರಂತರ ಪ್ರಕ್ರಿಯೆ, ಅದನ್ನು ದಂಧೆ ಅಂತ ಹೇಳೋಕ್ಕಾಗ್ತದ? ದಂಧೆ ಯಾವತ್ತು ಹಂಗಾದ್ರೆ ಎಲ್ಲ ಟ್ರಾನ್ಸ್ಫರ್ಸ್ ತಂದಿರೋದು ದಂಧೆನೇ. ಹಂಗಾದ್ರೆ ಹೊಸ ಸರ್ಕಾರಕ್ಕೆ ಅಧಿಕಾರ ಇಲ್ವಾ? ಹೊಸ ಅಧಿಕಾರಿಗಳನ್ನ ಹಾಕುವಂಥದ್ದು ನೀನು ಅದೇ ಅಧಿಕಾರಿಗಳನ್ನ ಇಕ್ಕಬೇಕಾ? ಒಂದು ವರ್ಷ ಇರೋವಂಥ ಅಧಿಕಾರಿನ ಮುಂದಿನ ವರ್ಷ ಚೇಂಜ್ ಮಾಡಬೇಕಂತ ರೂಲ್ ಬುಕ್ಕಲ್ಲೇ ಇದೆ, ಸಂವಿಧಾನದಲ್ಲೇ ಬರೆದಿದೆ. ಟ್ರಾನ್ಸ್ಫರ್ ಮಾಡೋದನ್ನೆಲ್ಲ ದಂಧೆ ಅಂತ ಕರೆದ್ರೆ ಪ್ರತಿಪಕ್ಷದವರು, ಹಾಗಾದ್ರೆ ಅವ್ರು ಇಷ್ಟು ವರ್ಷ ಅದೇ ದಂಧೆ ಮಾಡ್ಕೊಂಬಂದಿದ್ದಾರ? ನಾವಂತೂ ದಂಧೆ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಅವರಿಗೆ ಒಳ್ಳೆ ಒಳ್ಳೆ ಜಾಗಗಳು, ಒಳ್ಳೆ ಜಾಗ ಅಂದರೆ ಕೆಲಸ ಮಾಡುವಂತಹ ಅವಕಾಶ ಇರುವಂಥ ಪಕ್ಷದಲ್ಲಿ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡೋದು ಸರ್ಕಾರದ ಕರ್ತವ್ಯ. ಮಾಜಿ ಮುಖ್ಯಮಂತ್ರಿ ಆರೋಪ ಸರ್, ಯಾರು ಅವರು ಜವಾಬ್ದಾರಿ ಸ್ಥಾನದಲ್ಲಿ ಕೂಡ ಇರುವಂಥದ್ದು ಸರ್? ಅಷ್ಟೆಯಿಂದ ಹೇಳ್ತಾವ್ರಲ್ಲ, ಅಷ್ಟೆಯಿಂದ ಏನು ಹೇಳ್ತಾವ್ರೆ ಅವರು, ಇದನ್ನೇ ಹೇಳ್ತಾವ್ರೆ. ಈಗೇನಾದರೂ ಆಧಾರ ಇದೆಯಾ? ಈಗೇನಾದರೂ ಬೇಕಲ್ಲ ಸರ್, ನೆನ್ನೇನು ಅಲ್ಲ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ MLC ನಜೀರ್ ಅಹ್ಮದ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಕುಮಾರಸ್ವಾಮಿ ಹೇಳಿರುವುದು ಹಿಟ್ ಅಂಡ್ ರನ್ ಇದ್ದ ಹಾಗೆ, ಆರೋಪ ಮಾಡಿದ್ರೆ ಅದಕ್ಕೆ ದಾಖಲಾತಿಗಳನ್ನ ಇರಿಸಿಕೊಂಡು ಮಾತನಾಡಬೇಕು, ರಾಜಕೀಯದಲ್ಲಿ ವಿರೋಧ ಪಕ್ಷದವರ ಕೆಲಸವೇ ಟೀಕೆ ಮಾಡುವುದು, ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಏನೇ ಮಾತನಾಡಿದ್ರು ಜವಾಬ್ದಾರಿಯಿಂದ ಮಾತನಾಡಬೇಕು, ಮಾಜಿ ಸಿಎಂ ಆಗಿದ್ದವರು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಇಡೀ ರಾಜ್ಯ ಅವರ ಹೇಳಿಕೆಯನ್ನ ಗಮನಿಸುತ್ತದೆ.
ಸದನದಲ್ಲಿ ಅವರು ಈ ಕುರಿತು ಮಾತನಾಡಬೇಕಾಗಿತ್ತು. ನೀವು ಮಾಡಿರುವುದು ತಪ್ಪು ಎಂದು ಅಲ್ಲಿ ಹೇಳಬೇಕಾಗಿತ್ತು. ಏನೋ ಇಲ್ಲದೆ ಈ ರೀತಿ ಹೇಳಿಕೆ ಕೊಡುವುದು ಅವರ ಘನತೆಗೆ ಸೂಕ್ತವಲ್ಲ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದರು. ಯಾವುದೇ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಏನೇ ಮಾತಾಡಿದ್ರು ಬರೀ ಜವಾಬ್ದಾರಿ ಇಡೀ ರಾಜ್ಯ ಅವ್ರು ಏನಾದರೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಸಹ ಬರಿ ಗೌರವವಾಗಿ ಏನಾದರೂ ಒಂದು ಸರ್ಕಾರದ ಬಗ್ಗೆ ಟಿಪ್ಪಣಿಗಳು ಮಾಡ್ಬೋದು ಅಂತೇಳಿ ಕಾಯಿಟ್ಕೊಂಡು ಕೂತಿರ್ತಾರೆ. ಬಟ್ ಇಂಥದ್ದು ಸುಮ್ಮನೆ ಪೆನ್ ಡ್ರೈವ್ ಇದೆ, ಪಾಕೆಟಲ್ಲಿ ಇದೆ, ಅಲ್ಲಿ ತೋರಿಸ್ಬಿಟ್ಟು ಸೂಕ್ತ ಸಮಯದಲ್ಲಿ ಮಾಡ್ತೀನಿ ಅಂತ ಎಲ್ಲಿ ತೋರಿಸ್ಬೇಕಾಗಿರೋದು? ಸದನ ನಡೀತಾ ಇತ್ತು, ಸದನದಲ್ಲಿ ನೀವು ಪ್ರಸ್ತಾಪ ಮಾಡಬೇಕಾಗಿತ್ತು. ಸದನದಿಂದ ಬೇರೆ ಯಾವ್ದಾದ್ರು ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ತಾನೇ ನೀವು ಮಾಡಿ ಅವ್ರು ಸರ್ಕಾರಕ್ಕೆ ಕಡಿತಕ್ಕೆ ಸೇರಿಸ್ಬೇಕಾಗಿತ್ತು, ಹೇಳಬೇಕಾಗಿತ್ತು. ನೀವು ಮಾಡ್ತಾ ಇರೋದು ತಪ್ಪು ನೋಡಿ ನಿಮ್ಮ ಎಲ್ಲ ಹೇಳ್ತಾರೆ ನೀವು ಅಡಗಿದೆ ಅಂತೇಳಿ ತೋರಿಸ್ಬೋದು. ಏನೇನೋ ಇಲ್ಲದೆ ಸುಮ್ಮನೆ ಈ ರೀತಿ ಟಿಪ್ಪಣಿ ಮಾಡೋದು ಈ ರೀತಿ ಒಂದು ಮಾಡ್ತಕ್ಕಂಥದ್ದು ಅವರ ಒಂದು ಸ್ಟೇಟಸ್ಗೆ ಸೂಕ್ತವಾದಿಲ್ಲ ಅಂತೇಳಿ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ಕೋಚಿ ಮುಲ್ ಒಕ್ಕೂಟದಲ್ಲಿ ವಿಲೀನಗೊಂಡಿರುವ ಚೀಮುಲ್ ಅನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪ್ರತ್ಯೇಕಗೊಳಿಸಿ ರೈತರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಕೋಚಿ ಮುಲ್ ನಿರ್ದೇಶಕ ವಿ ಮಂಜುನಾಥ ರೆಡ್ಡಿ ಭರವಸೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿರುವ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಕೋಚಿಮುಲ್ ಬಾಗೇಪಲ್ಲಿ ಶಾಖೆ ವತಿಯಿಂದ ಆಯೋಜಿಸಿದ್ದ ತಾಲೂಕು ಹಾಗೂ ಉತ್ಪಾದಕರ ಪ್ರಾದೇಶಿಕ ಸಭೆಯನ್ನು ವಿವಿಧ ಗಣ್ಯರು ರೈತರು ಉದ್ಘಾಟಿಸಿದರು. ಕೋಚಿಮುಲ್ ನಿರ್ದೇಶಕ ವಿ ಮಂಜುನಾಥ ರೆಡ್ಡಿ ಮಾತನಾಡಿ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಒಕ್ಕೂಟದ ವತಿಯಿಂದ ಹಾಲು ಉತ್ಪಾದಕರಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದರೂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಎಂಬ ಕೂಗು ಉತ್ಪಾದಕರಿಂದ ಪದೇ ಪದೇ ಕೇಳಿಬರುತ್ತಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ರೈತರ ಕಷ್ಟ ಹೇಳಲಾರದ್ದು ಆಗಿದೆ. ಕೋಚಿಮುಲ್ ಒಕ್ಕೂಟಕ್ಕೆ ಬರುವ ಲಾಭದ ಹಣವನ್ನು ವಿಭಜಿಸಿ ಹಾಲಿನ ಬೆಲೆಯನ್ನು ಏರಿಕೆ ಮಾಡಲಾಗುತ್ತದೆ. ಒಕ್ಕೂಟಕ್ಕೆ ನಷ್ಟ ಸಂಭವಿಸಿದರೆ ರೈತರು ಪೂರೈಸುವ ಹಾಲಿನ ಬೆಲೆಯನ್ನು ಕಡಿಮೆ ಮಾಡಲಾಗುತ್ತದೆ. ಎಲ್ಲಾ ರೀತಿಯ ಬೆಳವಣಿಗೆಗಳು ಒಕ್ಕೂಟದಲ್ಲಿ ನಡೆಯುವ ಸಾಮಾನ್ಯ ಸಭೆಯ ತೀರ್ಮಾನಗಳಾಗಿರುತ್ತವೆ. ಪ್ರತ್ಯೇಕ ಹಾಲು ಒಕ್ಕೂಟದ ಕೂಗು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಕೂಗಾಗಿದ್ದು, ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ಚೀಮುಲ್ ಒಕ್ಕೂಟವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಚಿಸುವುದಾಗಿ ರಾಜ್ಯದ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಭರವಸೆ ನೀಡಿದ್ದಾರೆ ಎಂದರು. ತಾಲೂಕಿನ ಡೈರಿ ಅಧ್ಯಕ್ಷರುಗಳು ಹಾಗೂ ರೈತ ಮುಖಂಡರು 1 ಲೀಟರ್ ಹಾಲಿಗೆ ಕನಿಷ್ಠ 50 ರು ಬೆಲೆಯನ್ನು ನಿಗದಿಪಡಿಸಿ ಆದೇಶ ಹೊರಡಿಸಬೇಕು. ಒಕ್ಕೂಟದಿಂದ ಸರಬರಾಜು ಮಾಡುತ್ತಿರುವ ಪಶು ಆಹಾರಕ್ಕೆ 50% ವಿನಾಯಿತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಹೇಳಿದ್ನಲ್ಲ, ನಮ್ಮ ರೈತರಿಗೋಸ್ಕರ, ನಿಮಗೋಸ್ಕರ, ನಿಮಗಾಗಿ ನಾವು ಏನು ಮಾಡೋಕ್ಕೆ ಸಿದ್ಧ ಅಂತ ನಂದು ಆವಾಗ ಹೇಳಿದ್ದೀನಲ್ಲ. ಬಿಜೆಪಿ ಅದಂತ 100%, ನಾವು ರೈತರ ಪದ ಇರ್ತೀವಿ, ರೈತರಿಗೋಸ್ಕರನೇ ಹೋರಾಟ. ಚೀಮುಲ್ ಮಾಡಿದಾಗ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅದನ್ನು ಹೋಗಿ ಮಾಡಿದಾಗ ಅದನ್ನು ಇವಾಗ ನಾವು ಸಪ್ರೇಟ್ ಮಾಡಿ ಏನು ಒಗ್ಗೂಡಿಸಿದ್ದೀವಿ. ಒಗ್ಗೂಡಿಸಿ ಅದನ್ನು ಜಿ ಬಿ ಎಮ್ ಅಲ್ಲಿ ಇಟ್ಬಿಟ್ಟು ಮುಂದಿನ ಜಿ ಬಿ ಎಲ್ಲಿ ಏನು ಈ ತಿಂಗಳು ನಡೆಯೋ 28ನೇ ತಾರೀಕು ನಡೆಯೋ ಜಿ ಬಿ ಎಮ್ ಅಲ್ಲಿ ಇಟ್ಬಿಟ್ಟು ಆ ತೀರ್ಮಾನಗಳು ಏನು ಆಸ್ತಿಗಳಿರ್ಬೋದು, ವ್ಯವಹಾರಗಳಿರ್ಬೋದು, ಶೇರ್ ಕ್ಯಾಪಿಟಲ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತದೆ ಅದೆಲ್ಲನ್ನ ತಗೊಂಡು ನಾವೆಲ್ಲ ಆಮೇಲೆ ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರದವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಒಕ್ಕೂಟನ ಬೇರ್ಪಡಿಸ್ತೀವಿ. ಅದರಲ್ಲಿ ಬೇರೆ ಒಂದು ಮಾತಿಲ್ಲ. ದಯವಿಟ್ಟು ನೀವು ಅದನ್ನು ಈ ಜಿ ಬಿ ಎಮ್ ಅಲ್ಲಿ ನೀವು ತಾಂತ್ರಿಕ ಏನು ಟೆಕ್ನಿಕಲ್ ಆಗಿ ನಾವು ಒಂದು ಜಿ ಬಿ ಎಮ್ ನಡೆದಾಗ ಅದನ್ನು ತೀರ್ಮಾನಗಳು ಹಿಂದೆ ತಗೊಂಡಿದ್ದೀವಿ. ಆ ಹಿಂದೆ ಸರಿ ಇಲ್ಲ ಅಂತೇಳಿ ಅವ್ರನ್ನ ತೀರ್ಮಾನ ಈ ಜಿ ಬಿ ಎಮ್ ತಗೊಂಡು ನಮಗೆ ಮಂಡಿಸಿ ಅಂತ ನಮ್ಮ ಆರ್ ಸಿ ಎಸ್ ಅವರು ಆದೇಶ ಕೊಟ್ಟವ್ರೆ. ಆದ್ದರಿಂದ ಇವಾಗ ನಾವು ಮುಂದಿನ ಈ 28ನೇ ತಾರೀಕಲ್ಲಿ ನಾವು ಜಿ ಬಿ ಎಮ್ಮಲ್ಲಿ ನಾವು ತೀರ್ಮಾನ ತಗೊಳ್ತೇವೆ. ವ್ಯವಸ್ಥೆ ಹೆಂಗಿದೆ ಅಂದರೆ, ಲಾಭ ಬಂದಾಗ ಆ ಲಾಭವನ್ನು ನಮ್ಮ ರೈತರಿಗೆ ಹಂಚೋ ಪದ್ಧತಿ ನಮ್ಮ ಒಕ್ಕೂಟದಲ್ಲಿ ಈಗಿಲ್ಲ, ಒಕ್ಕೂಟ ಹುಟ್ಟಿದಾಗಿಂದನೂ ಬರ್ತಾಯಿದೆ. ಯಾಕೆಂದರೆ ಲಾಭ ಬಂದಾಗ ನಾವು ಟ್ಯಾಕ್ಸ್ ಮುಖಾಂತರ ಟ್ಯಾಕ್ಸ್ ಯಾಕೆ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಮಗೆ ಎಷ್ಟು ಲಾಭಾಂಶ ಇಟ್ಕೋಬೇಕು ಅಂತ ಒಂದು ನಾವು ಆಡಳಿತ ಮಾಡಿ ತೀರ್ಮಾನ ತಗೊಂಡು ಅಷ್ಟು ಲಾಭಾಂಶ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾವು ಪಾಸಾನು ಜನವರಿಯಿಂದ ಮಾರ್ಚ್ ತನಕ ಆ ಲಾಭಾಂಶನ ಒಕ್ಕೂಟದಿಂದ ನಮ್ಮ ರೈತರಿಗೆ ಪಾಸಾರ ಕೊಡ್ತಾ ಇದ್ದೀವಿ. ಆವಾಗ ಏನನ್ನ ಲಾಸ್ ಬಂದಾಗ ಅದು ಕಮ್ಮಿ ಮಾಡೋದು
ಲಾಭ ಬಂದಾಗ ಜಾಸ್ತಿ ಮಾಡೋದು ಅದು ನಿಮಗೆಲ್ಲರಿಗೂ ಗೊತ್ತಿರೋದೆ. ಅದು ಏನು ನಾವು ಇವಾಗ 3 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, ಆ 3 ರೂಪಾಯಿ ಕೂಡ ನಾವು ಜಾಸ್ತಿ ರೈತರಿಗೇನೆ ಕೊಟ್ಟಿದ್ದೀವಿ. ಮೊನ್ನೆ ಮಾಡಿದ ಮೊನ್ನೆ ನಡೆದ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಅದೆಷ್ಟು ಬರುತ್ತೆ ಅವ್ರಿಗೆಲ್ಲ ಅವದೇ 3 ರೂಪಾಯಿಯನ್ನು ಅದು ಪಾಸಾನ್ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿರುವ 20 ಮಂದಿ ಹಾಲು ಉತ್ಪಾದಕರಿಗೆ ರಾಸು ವಿಮೆ ಚೆಕ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕೋಚಿಮುಲ್ ಮಹಿಳಾ ನಿರ್ದೇಶಕಿ ಸುನಂದಮ್ಮ, ಪ್ರಧಾನ ವ್ಯವಸ್ಥಾಪಕ ಶ್ರೀನಿವಾಸಗೌಡ, ಉಪವ್ಯವಸ್ಥಾಪಕರಾದ ಡಾಕ್ಟರ್ ಸಿ ಪುಣ್ಯಕೋಟಿ, ವೀರಭದ್ರರೆಡ್ಡಿ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ ಬಿಇ ಸಿವಿಲ್, ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಷಿನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2023-24 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎನ್ಬಿಎ, ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯಾಕ್ ಎ+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ. ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ, ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕರೊಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 9731292555. ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸಿಕೊಳ್ಳುವ ಸುವರ್ಣಾವಕಾಶ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಎಟರ್ನಿಟಿ ಗ್ರೇಪ್ ಕೌಂಟಿ ರೆಸಿಡೆನ್ಶಿಯಲ್ ವಿಲ್ಲಾ ಫ್ಲಾಟ್ಸ್ ಕೂಡ ಹಾಗೂ ಚಿಕ್ಕಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿಯಿಂದ ಅನುಮೋದನೆ ಪಡೆದಿದೆ. ಓಲ್ಡ್ ಆರ್ಟಿಒ ಆಫೀಸ್ ಹತ್ತಿರ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಅತ್ಯಾಕರ್ಷಕ ಎಂಟ್ರೆನ್ಸ್ ಆರ್ಚ್ನೊಂದಿಗೆ ಈಜುಕೊಳ, ಕ್ಲಬ್ ಹೌಸ್, ವಿವಿಧ ಕ್ರೀಡಾ ಕೋರ್ಟ್ಗಳು, ಮಕ್ಕಳ ಆಟದ ಮೈದಾನ, ಉತ್ತಮ ಕಾಂಕ್ರೀಟ್ ರಸ್ತೆಗಳು, ಪಾರ್ಕ್, ಜಿಮ್, ಇಂಡೋರ್ ಗೇಮ್ಸ್, ಮಲ್ಟಿಪರ್ಪಸ್ ಹಾಲ್ ಸೇರಿದಂತೆ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ಸುತ್ತಲೂ ಪ್ರಶಾಂತವಾಗಿರುವ 30 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ 30-40, 30-50 ಮತ್ತು 40-60 ಅಳತೆಯುಳ್ಳ 291 ವಿಲ್ಲಾ ಫ್ಲಾಟ್ಗಳು ಮಾರಾಟಕ್ಕಿವೆ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆ ನನಸಾಗಿಸಿಕೊಳ್ಳುವ ಬೆಲೆಯಲ್ಲಿ ಮೊದಲು ಬುಕ್ ಮಾಡಿ ನಂತರ ಪಾವತಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಗೆ ನಡೆದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಎರಡು ಗುಂಪುಗಳ ನಡುವೆ ತೀವ್ರ ಪೈಪೋಟಿ ನಡೆದಿದ್ದು ವಿಶೇಷವಾಗಿತ್ತು. ಗುಡಿಬಂಡಿ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಾಂತಮ್ಮ ಮಹದೇವಪ್ಪ ಮತ್ತು ರಮೇಶ್ ಒಟ್ಟು ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು. ಒಟ್ಟು 12 ಮಂದಿ ಸದಸ್ಯರು ಚುನಾವಣೆಯಲ್ಲಿ ಮತದಾನ ಮಾಡಿದ್ದು, ಶಾಂತಮ್ಮ ಮಹದೇವಪ್ಪ 6 ಮತ ಮತ್ತು ರಮೇಶ್ಗೆ 4 ಮತಗಳು ಹಾಗೂ ಅಸಿಂಧು 2 ಮತಗಳು ಚಲಾವಣೆಯಾಗಿದೆ. 6 ಮತಗಳು ಪಡೆದ ಶಾಂತಮ್ಮ ಮಹದೇವಪ್ಪ ಅವರು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಬಾಬು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರರಾದ ಎನ್ ಮನೀಷಾ ಘೋಷಣೆ ಮಾಡಿದರು. ಅಧ್ಯಕ್ಷರ ಸ್ಥಾನಕ್ಕೆ ನಮಗೆ ಟೋಟಲ್ 2 ನಾಮಿನೇಷನ್ಸ್ ಕೊಟ್ಟಿದ್ದರು, ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ 1 ನಾಮಿನೇಷನ್ ಕೊಟ್ಟಿದ್ದರು.
ಎರಡು ನಾಮಿನೇಷನ್ಸ್ ಕೊಟ್ಟಿದ್ದರಿಂದ ಯಾವುದೂ ವಿಡ್ರಾವಲ್ ಆಗದೇ ಇರೋ ಕಾರಣದಿಂದ ನಾವು ಅದನ್ನು ಎಲೆಕ್ಷನ್ಸ್ ಕಂಡಕ್ಟ್ ಮಾಡಿದ್ವಿ. ಅದರಲ್ಲಿ ವಿಜೇತರಾಗಿ ಶಾಂತಮ್ಮ ಹೊರಹೊಮ್ಮಿದ್ರು. ಅವರಿಗೆ 6 ಮತಗಳು ಬಂತು, ಮತ್ತು ರಮೇಶ್ ಎನ್ನನ್ ಅವ್ರಿಗೆ 4 ಮತಗಳು ಬಂತು, ಮತ್ತು ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ರಮೇಶ್ ಬಾಬು ಅನ್ನೋರು ಯುನಾನಿಮಸ್ ಆಗಿ ಆಯ್ಕೆಯಾಗಿದ್ದಾರೆ. ಎರಡನೇ ಸ್ಥಾನಕ್ಕೆ ನಮ್ಮ ಬೀಚಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಶಾಂತಮ್ಮ ಮತ್ತು ರಮೇಶ್ ಅವರು, ಶಾಂತಮ್ಮ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ, ರಮೇಶ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ತುಂಬ ನಮಗೆ ಖುಷಿ ಆಗ್ತಾಯಿದೆ. ಗೊತ್ತಾ, ಕಾಂಪಿಟೇಷನ್ ಇದ್ದಾಗ ನಾವು ಜಯಶೀಲರಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಇನಾಮಿನೇಷನ್ ಮಾಡಬೇಕಂತ ನಾವು ತುಂಬ ಒದ್ದಾಡಿದ್ವಿ. ನಮ್ಮ ಶಾಸಕರಿಗೆ ಬೆಂಬಲ ತಗೊಂಡು ಶಾಸಕರು ಇನಾಮಿನೇಷನ್ ಮಾಡಿಕೊಳ್ಳಿ ಅಂತ ನಮಗೆ ಆದೇಶ ಮಾಡಿದರು, ಆದರೆ ಇನಾಮಿನೇಷನ್ ಆಗಲಿಲ್ಲ. ಆದರೂ ಪರವಾಗಿಲ್ಲ, ನಮ್ಮ ಸದಸ್ಯರೆಲ್ಲ ಕೈ ಜೋಡಿಸಿ ನಾವೇ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ. ಇನ್ನು ಫಲಿತಾಂಶ ಹೊರಬೀಳುತ್ತಿದ್ದಂತೆ ಒಂದು ಬಣದ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಜಿನಪ್ಪ, ಕಳಾವತಿ, ವಾಣಿ, ವೆಂಕಟಲಕ್ಷ್ಮಮ್ಮ, ಚಂದ್ರಮ್ಮ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ಕಾಂಗ್ರೆಸ್ ಕಾರ್ಯಕರ್ತರಾದ ನರೇಂದ್ರ ಮತ್ತಿತರರು ಹಾಜರಿದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರ್ಕಿ ಮತ್ತು ಶ್ಯಾಂಪುರ ಎರಡನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಎರಡರಲ್ಲೂ ಬಿಜೆಪಿ ಪಕ್ಷವು ಜಯಗಳಿಸಿದೆ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಒಟ್ಟು 7 ಗ್ರಾಮ ಪಂಚಾಯಿತಿಗಳಿದ್ದು ಈಗಾಗಲೇ 4ರಲ್ಲಿ ಬಿಜೆಪಿ ಜಯ ಸಾಧಿಸಿದ್ದು, 1ರಲ್ಲಿ ಮಾತ್ರ ಕಾಂಗ್ರೆಸ್ ಜಯ ಸಾಧಿಸಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಹನುಮೇಗೌಡ ಮಾತನಾಡಿ, ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ನಮ್ಮ ನಾಯಕರು ಸೋತಿರಬಹುದು, ಮುಂಬರುವ ದಿನಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತಾರೆ. ಕಾಂಗ್ರೆಸ್ನವರು 5 ಗ್ಯಾರಂಟಿಯನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ಗೆದ್ದಿದ್ದಾರೆ. ಅವರ ಸರ್ಕಾರವು 1 ವರ್ಷ ಸಹ ಪೂರೈಸುವುದಿಲ್ಲ ಎಂದು ತಿಳಿಸಿದರು. ಇವತ್ತು ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಬಂದಿರ್ತಾರೆ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ 7 ಗ್ರಾಮ ಪಂಚಾಯಿತಿಗಳು ಸಹ ಭಾರತೀಯ ಜನತಾ ಪಕ್ಷದ ವಶದಲ್ಲಿದ್ದು, ಭಾರತೀಯ ಜನತಾ ಪಕ್ಷದ ಏನು ಸ್ಥಿರತೆ ಇದೆ ಅದು ಎಲ್ಲ ಕಡೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಅವರು ಮೊನ್ನೆ ಚುನಾವಣೆಯಲ್ಲಿ ಸೋತಿದ್ದರೂ ಸಹ ಏನು ಈ ಕಾಂಗ್ರೆಸ್ನವರು 5 ಗ್ಯಾರಂಟಿ ಕೊಟ್ಟು ಜನಗಳಿಗೆ ಮೋಸ ಮಾಡಿ ಜನಗಳ ದಾರಿಯನ್ನು ದಿಕ್ಕು ತಪ್ಪಿಸಿ ಜನಗಳನ್ನು ದಿಕ್ಕು ತಪ್ಪಿಸಿ 5 ಗ್ಯಾರಂಟಿಗಳನ್ನು ಏನು ಪ್ರಚಾರ ಮಾಡಿದ್ರು, ನಿಮಗೆ ಅಕ್ಕಿ ಕೊಡ್ತೇವೆ, ನಿಮಗೆ 2,000 ರೂಪಾಯಿ ಕೊಡ್ತೇವೆ, ನಿಮಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಿಮಗೆ 200 ಯೂನಿಟ್ಟು ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆ ಕೊಟ್ಟು ಏನು ಮತ ಹಾಕಿಸ್ಕೊಂಡ್ರು, ಆ ಮತಗಳಿಗೆ ಮೋಸವಾಗಿ ಜನ ಮತ ಹಾಕಿದ್ರೆ ಹೊರತು ಅವರು ಗೆಲುವು ನಿಜವಾದ ಗೆಲುವಲ್ಲ. ಅವರು 135 ಜನ ಏನು ಗೆದ್ದಿದ್ದಾರೆ ಅವ್ರ ಸರ್ಕಾರ ಖಂಡಿತವಾಗ್ಲೂ 1 ವರ್ಷ ಕೂಡ ಪೂರೈಸಲ್ಲ, ಯಾವುದೇ ಕಾರಣಕ್ಕೂ ಪೂರೈಸ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ನಾರಾಯಣ ಸ್ವಾಮಿ ಮಾತನಾಡಿ, ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೋಲಿಸುವ ಕುತಂತ್ರವನ್ನು ಮಾಡಿದರು, ಅದು ಆಗಲಿಲ್ಲ. ಸುಧಾಕರ್ ಅವರು ಮಾಡಿರುವಂತಹ ಅಭಿವೃದ್ಧಿಗೆ ಕೃತಜ್ಞತೆಯಾಗಿರಬೇಕು ಎಂದು ತಿಳಿಸಿದರು. ಯಾಕೆ ಇವತ್ತು ಆಗಿದೆ ಈ ಪಂಚಾಯಿತಿಯನ್ನ ಏನೇ ಮಾಡಿ ನಮ್ಮ ವಿರೋಧ ಪಕ್ಷದವರು ಅವ್ರಿಗೆ ಮುಖಭಂಗ ಮಾಡಬೇಕು ಅಂತ ನಾನಾ ರೀತಿಯ ಕುತಂತ್ರಗಳನ್ನು ಮಾಡಿದ್ರು. ಆ ಕುತಂತ್ರ ಅವರ ಬುದ್ಧಿ ಏನು ಇಲ್ಲಿ ಕೆಲಸ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ, ಸುಧಾಕರಣ್ ಅವರ ಒಂದು ಅಭಿವೃದ್ಧಿಗಾಗಿ ಅವರ ಒಂದು ಜನರ ಪ್ರೀತಿ ವಿಶ್ವಾಸ ಮತ್ತು ಈ ನಮ್ಮ ಮಂಚೇನಹಳ್ಳಿ ತಾಲೂಕಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವರಿಗೆ ಅವ್ರ ಕೃತಜ್ಞತೆಯಾಗಿರಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಜಿವಿ ರಾಜಶೇಖರ್, ಯತೀಶ್ ರೆಡ್ಡಿ, ಶ್ರೀನಾಥ್ ಬಾಬು, ಗಂಗಾಧರ್, ರಮೇಶ್, ಶ್ರೀಧರ್ ಮುಂತಾದವರು ಉಪಸ್ಥಿತರಿದ್ದರು. ಶಶಿಕಿರಣ್, ಎಸ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಬಹುಜನ ಸಮಾಜ ಪಕ್ಷದಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ನಂದಿಗುಂಡ ವೆಂಕಟೇಶ್ ಮಾತನಾಡಿ, ಸರ್ಕಾರ ಎಸ್ಸಿ ಎಸ್ಟಿ ಅನುದಾನದಲ್ಲಿ 11,000 ಕೋಟಿ ಹಣವನ್ನು ಕಲಂ 7D ಅನ್ವಯ ಬೇರೆ ಯೋಜನೆಗಳಿಗೆ ಬಳಸುತ್ತಿರುವುದನ್ನು ಬಿಎಸ್ಪಿ ಖಂಡಿಸುತ್ತದೆ.
ಎಸ್ಸಿ ಸಮುದಾಯದ ಮಂತ್ರಿಗಳು ಸಹ ಸಮುದಾಯದ ಅಭಿವೃದ್ಧಿಗೆ ಬಳಸುವ ಬದಲು ಗ್ಯಾರಂಟಿಗಳಿಗೆ ಬಳಸುತ್ತಿರುವುದು ಮತ್ತು ಬೇರೆ ಕಾಮಗಾರಿಗಳಿಗೆ ಬಳಸುತ್ತಿರುವುದನ್ನು ಕೂಡಲೇ ಕೈಬಿಡಬೇಕು. ಇಲ್ಲವಾದರೆ ರಾಜ್ಯವ್ಯಾಪಿ ಕಾಂಗ್ರೆಸ್ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಉಪಮುಖ್ಯಮಂತ್ರಿ ಅವರ ಉತ್ತರಕ್ಕೆ ಬರೆದು ಸಮಾಜ ಕಲ್ಯಾಣ ಸಚಿವರಾದ ಎಸ್ಸಿ ಮಾದೇವಪ್ಪ ಅವರು ಅನುಮತಿ ನೀಡುವ ಮೂಲಕ 70 ಕಾಲಮನ್ನು ಮುಂದುವರೆಸುವ ತಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿರೋಧಿ ನೀತಿಯನ್ನು ಸಾಬೀತು ಮಾಡಿದ್ದಾರೆ. ಇದನ್ನು ಬಹುಜನ ಸಮಾಜ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ. SCPTSP ಹಣದ ಪೈಕಿ 11,000 ಕೋಟಿಯನ್ನು ಪರಿಶಿಷ್ಟ ಜಾತಿ ವರ್ಗದ ಕುಟುಂಬಗಳಿಗೆ ಬಳಸಿ ತಲಾ 5 ಲಕ್ಷ ರೂಪಾಯಿಗಳಂತೆ ಮನೆ ಕಟ್ಟಿಕೊಳ್ಳಲು ಅನುದಾನ ನೀಡಿದ್ದರೆ 2,20,000 ಮನೆಗಳನ್ನು ಕಟ್ಟಬಹುದಿತ್ತು. ಇದರಿಂದ ಸುಮಾರು 11 ಲಕ್ಷ ಜನರಿಗೆ ವಸತಿ ಸಮಸ್ಯೆ ಪರಿಹಾರವಾಗುತ್ತಿತ್ತು. ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನಿರುದ್ಯೋಗಿಗಳಿಗೆ ಉದ್ಯಮಿ ನಡೆಸಲು ತಲಾ 5 ಲಕ್ಷ ರೂಪಾಯಿ ಬಳಕೆ ಮಾಡಿದರೆ ನೀಡಿದರೆ ಸುಮಾರು 2 ಲಕ್ಷ ಕುಟುಂಬಗಳು ತಮ್ಮ ಕಾಲ ಮೇಲೆ ತಾವು ನಿಲ್ಲಬಹುದಾದ ಅವಕಾಶವಿತ್ತು. ಒಟ್ಟಾರೆಯಾಗಿ BJP ಮತ್ತು ಕಾಂಗ್ರೆಸ್ ಪಾರ್ಟಿಗಳು ಪರಿಶಿಷ್ಟ ಜಾತಿ ವರ್ಗಗಳನ್ನು ವಂಚಿಸುವಲ್ಲಿ ಒಂದೇ ಮನೋಭಾವವನ್ನು ಹೊಂದಿರುವ ಪಕ್ಷಗಳಾಗಿವೆ. ಇದನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ ಮಾನ್ಯವರ ಕಾಂತಿರಾಮ್ ಸಾಹೇಬರು ಬಾಬಾ ಸಾಹೇಬರ ಸಿದ್ಧಾಂತದ ಅಡಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಇದು ಅಕ್ಕ ಮಾಯಾತಿಯವರ ಸಮರ್ಥ ನಾಯಕತ್ವದಲ್ಲಿ BSP ಆಂದೋಲನವನ್ನು ದೇಶದಿಂದ ನಡೆಯುತ್ತಿದೆ. ಬಹುಜನ ಸಮಾಜ ಪಾರ್ಟಿ ಮಾತ್ರ ಬಹುಜನರ ಹಿತವನ್ನು ಕಾಯುವ ಏಕೈಕ ಪಾರ್ಟಿ ಎನ್ನುವುದನ್ನು ಜನತೆ ಮನಗಾಣಬೇಕಿದೆ. ಮೇಲ್ಕಂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡಲೇ 70 ಕಾಲಂ ಅನ್ನು ರದ್ದುಪಡಿಸಿ 11,000 ಕೋಟಿ ಹಣವನ್ನು ಯಾವುದೇ ಬಾಬತ್ತುಗಳಿಗೆ ವರ್ಗಾವಣೆ ಮಾಡಿದೆ. ವಾರ್ಷಿಕ ಬಜೆಟ್ನಲ್ಲಿ ಮೀಸಲಿಟ್ಟ 34,000 ಕೋಟಿ ಅನುದಾನವನ್ನು ಮಾಸಿಕ ಕಂತುಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಕುಟುಂಬಗಳು ವೈಯಕ್ತಿಕವಾಗಿ ಅಭಿವೃದ್ಧಿಯಾಗಲು ಪೂರಕವಾದ ಯೋಜನೆ ರೂಪಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಮಹದೇವ್, ಉಪಾಧ್ಯಕ್ಷ ನಾಗರಾಜ್, ನರಸಿಂಹಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್, ಕಾರ್ಯದರ್ಶಿ ನರಸಿಂಹಯ್ಯ, ಖಚಾಂಚಿ ಹೇಮಾ ಮತ್ತಿತರರು ಹಾಜರಿದ್ದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಬಾಗೇಪಲ್ಲಿ ತಾಲೂಕಿನ ಘಂಟಮವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ HS ನವೀನ್, ಉಪಾಧ್ಯಕ್ಷ ಸ್ಥಾನಕ್ಕೆ ಉಮಾದೇವಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿ ಎಸ್ ಗೀತಾ ಘೋಷಣೆ ಮಾಡಿದರು. ಬಾಗೇಪಲ್ಲಿ ತಾಲೂಕಿನ ಘಂಟಮವಾರಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 22 ಜನ ಸದಸ್ಯರ ಸಂಖ್ಯಾ ಬಲ ಹೊಂದಿದ್ದು 18 ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಾಗಿದ್ದರು. ನವೀನ್ HC ರವರು, HS ರವರು ಘಂಟಮವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಗೊತ್ತುಪಡಿಸಿದ ಅಧಿಕಾರಿಯಾಗಿ ನಾನು ಗೀತಾ ಎಸ್ ಈ ಮೂಲಕ ಘೋಷಿಸಿದ್ದೇನೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶ್ರೀಮತಿ ಉಮಾದೇವಿ ರವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ನಾನು ಗೀತಾ ಎಸ್ ಈ ಮೂಲಕ ಘೋಷಿಸಿದ್ದೇನೆ. ಘಂಟಮಾರಿಪಲ್ಲಿ ಗ್ರಾಮ ಪಂಚಾಯಿತಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ವಶವಾಗಿದೆ. ಇವತ್ತು ಎಲ್ಲ ಸದಸ್ಯರು ಏನು 22 ಇದ್ದಾರೆ, 22 ಕೂಡ ಇವತ್ತು ನಾವು ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಬೇಕು, ಪಕ್ಷಾತೀತವಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸುಬ್ಬಾರೆಡ್ಡಿ ನಮ್ಮ ಶಾಸಕ ಸುಬ್ಬಾರೆಡ್ಡಿಯವರ ಆಶೀರ್ವಾದದಿಂದ ಇವತ್ತು ಈ ಪಂಚಾಯಿತಿ ಆಗಿದೆ. ಈ ಪಂಚಾಯಿತಿಯನ್ನು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಮತ್ತು ರಾಜಕೀಯ ರಹಿತವಾಗಿ ಈ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ, ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಅಧಿಕಾರಕ್ಕೆ ಬಂದಿದೆ ಅದೇ ಥರ ನಮ್ಮ ಭಾಗದಲ್ಲಿ ಶಾಸಕರು ಕೂಡ ಆಯ್ಕೆ ಆಗಿರೋದ್ರಿಂದ ಈ ಪಂಚಾಯಿತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಂಕಲ್ಪ ಮಾಡ್ತೀವಿ. ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಸೋಮಶೇಖರ, ಮುಖಂಡರಾದ ಯರ್ರಕಿಟ್ಟಪ್ಪ, ಮಂಜುನಾಥ್, ಆದಿನಾರಾಯಣಪ್ಪ, ಏಟಿಗಡ್ಡಪಲ್ಲಿ ಸುನೀಲ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೊದಲ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ತಮ್ಮ ವಾಕ್ಚಾತುರ್ಯದಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ ಶಾಸಕ ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ, ಮತ್ತೆ 2 ಗ್ರಾಮ ಪಂಚಾಯಿತಿಗಳು ಬಿಜೆಪಿ ತೆಕ್ಕೆಗೆ. ದೇವನಹಳ್ಳಿಯಲ್ಲಿ ಗೃಹಜ್ಯೋತಿ ಯೋಜನೆಗೆ ಆಹಾರ ಸಚಿವ KH ಮುನಿಯಪ್ಪ ಅವರಿಂದ ಚಾಲನೆ.
ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧದ ಆರೋಪಗಳಿಗೆ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ತಮ್ಮದೇ ಆದ ಶೈಲಿನಲ್ಲಿ ತಿರುಗೇಟು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.